ಸಂತಾನ ಭಾಗ್ಯ ಬೇಕು ಅಂದ್ರೆ ಸಾಕು, ಸುಬ್ರಹ್ಮಣ್ಯನನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡ್ರೆ ಸಂತಾನ ಭಾಗ್ಯ ಒದಗಿ ಬರುತ್ತದೆ ಎಂದು ಹೇಳಲಾಗುತ್ತಿದೆ. ಜೀವನದಲ್ಲಿ ಎಂತಹ ಕಷ್ಟಗಳೇ ಇದ್ರು, ನಷ್ಟಗಳೇ ಇದ್ರು, ದುಃಖಗಳಿದ್ರು, ಕ್ಲೇಶಗಳಿದ್ರು ಕೂಡ ಸರ್ವ ಪೀಡೆಗಳಿಗೂ, ಸರ್ವ ರೋಗ ರುಜಿನಗಳಿಗೂ, ಎಂತಹದ್ದೇ ಸಮಸ್ಯೆಗಳಾಗಿರ್ಲಿ, ಅಂತಹ ಸಮಸ್ತ ತೊಂದರೆಗಳನ್ನ ನಿವಾರಿಸುವಂತವನು ಸುಬ್ರಹ್ಮಣ್ಯ ಸ್ವಾಮಿ. ಸಮಸ್ತ ಬಾಧೆಗಳಿಂದ ಪಾರು ಮಾಡಿ ಸಮಸ್ಯೆಗಳನ್ನ ಹೊಡೆದೋಡಿಸುವ ಸ್ವಾಮಿಯೇ ಸುಬ್ರಹ್ಮಣ್ಯ ಸ್ವಾಮಿ. ಈತನನ್ನ ನಾವು ಸುಬ್ರಹ್ಮಣ್ಯ, ಸುಬ್ಬರಾಯ, ಕಾರ್ತಿಕೇಯ, ಮುರುಗನ್, ಕುಮಾರಸ್ವಾಮಿ ಹೀಗೆ ಅವರವರ ಭಕ್ತಾನುಸಾರ ಕರೆದುಕೊಳ್ಳುವುದುಂಟು. ಆದರೆ ಮುಖ್ಯವಾಗಿ ಸಂತಾನ ಭಾಗ್ಯ ಹೆಂಗಳೆಯರಿಗೆ ಬೇಕು ಅಂದ್ರೆ ಸುಬ್ರಹ್ಮಣ್ಯನನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಳ್ಳಿ, ಶೀಘ್ರವೇ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಆಧ್ಯಾತ್ಮಿಕ ಚಿಂತಕರು. ಆಧ್ಯಾತ್ಮಿಕ ಚಿಂತಕರೇ ಅಲ್ಲ, ವೇದ ಪುರಾಣಗಳು ಸಹ. ಹೌದು, ಸುಬ್ರಹ್ಮಣ್ಯ ಸ್ವಾಮಿಗೆ ಹೀಗೆ ಪೂಜೆ ಮಾಡಿದ್ರೆ ಸಾಕು, ಸತ್ಸಂತಾನ ಪ್ರಾಪ್ತಿಯಾಗುತ್ತದೆ. ಇನ್ನು ಪ್ರತಿ ತಿಂಗಳು ಬರುವ ಶುಕ್ಲ ಪಕ್ಷದ ಸೃಷ್ಟಿ ದಿನವನ್ನ ಕಾರ್ತಿಕೇಯ ಸೃಷ್ಟಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಗೆ ಆ ದಿನವನ್ನ ಅರ್ಪಿಸಲಾಗುತ್ತದೆ. ಈ ದಿನ ಸ್ಕಂದ ಸೃಷ್ಟಿ ಎಂದು ಕೂಡ ಕರೆದು ಪೂಜಿಸಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರು ಪೂಜೆಗಳನ್ನ ಮಾಡಿ ವ್ರತವನ್ನ ಕೈಗೊಂಡು ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಹಾಗೂ ಬಗೆ ಬಗೆಯ ಹೂಗಳನ್ನ ಸಮರ್ಪಿಸಿ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡ್ರೆ ಸತ್ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೆಚ್ಚು ಹೆಚ್ಚು ಮಹಿಳೆಯರಲ್ಲಿ ಬೇರೂರುವಂತಹ ನಂಬಿಕೆ ಇದು. ಸ್ಕಂದ ಸ್ವಾಮಿಯು ಶಿವನ ಹಾಗೂ ಪಾರ್ವತಿಯ ಸಂತಾನ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತ್ಯೇಕವಾಗಿ ಸೃಷ್ಟಿಯ ದಿನ ಅಂದ್ರೆ ಸುಬ್ರಹ್ಮಣ್ಯನ ಜನ್ಮ ದಿನೋತ್ಸವವನ್ನ ಸುಬ್ರಹ್ಮಣ್ಯ ಸೃಷ್ಟಿ ಎಂದು ಸುಬ್ರಹ್ಮಣ್ಯನನ್ನ ಆರಾಧಿಸಿ ಪೂಜಿಸಿದ್ರೆ ಸಾಕು, ಎಂಥದ್ದೇ ವಿಪರೀತವಾದ ಗಂಭೀರವಾದ ಸಮಸ್ಯೆಗಳಿದ್ರೂ ಅವು ಬಗೆಹರಿಯುತ್ತವೆಂದು ಗಾಢವಾದ ನಂಬಿಕೆ ಭಕ್ತ ಜನರಲ್ಲಿ ಬೇರೂರಿದೆ. ಅದು ಸತ್ಯ ಎನ್ನುತ್ತಾರೆ ಗುರು ಹಿರಿಯರು. ಅದಕ್ಕೆ ಸುಬ್ರಹ್ಮಣ್ಯ ಸೃಷ್ಟಿಯ ದಿನ ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸಿದ್ರೆ ಸಾಕು, ಸಕಲಾರ್ಥಗಳು ಸಿದ್ಧಿಸುತ್ತವೆ. ಮಾಡಬೇಕಾಗಿದ್ದಿಷ್ಟೇ, ಸುಬ್ರಹ್ಮಣ್ಯನ ಚಿತ್ರಪಟಕ್ಕೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕಗಳನ್ನ ಮಾಡಿ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಬೇಕು. ಗಂಧ, ಕುಂಕುಮ, ಸುಗಂಧ ದ್ರವ್ಯಾದಿಗಳನ್ನ ಸಮರ್ಪಿಸಿ ಸಾಧ್ಯವಾದಷ್ಟು ಕೆಂಪು ವರ್ಣದ ಪುಷ್ಪಗಳನ್ನ ಸುಬ್ರಹ್ಮಣ್ಯೇಶ್ವರನಿಗೆ ಸಮರ್ಪಿಸಬೇಕು. ಸುಬ್ರಹ್ಮಣ್ಯ ಸ್ವಾಮಿಯ ಬೀಜಾಕ್ಷರಿ ಮಂತ್ರಗಳನ್ನ ಪಠಿಸಿಕೊಳ್ಳುತ್ತಾ ಅರ್ಚನೆ ಮಾಡಬೇಕು. ಸಾಧ್ಯವಾದಲ್ಲಿ ಸುಬ್ರಹ್ಮಣ್ಯನ ಅಷ್ಟೋತ್ತರ ನಾಮಾವಳಿಗಳನ್ನ ಪಾರಾಯಣ ಮಾಡುತ್ತಾ ಎಳ್ಳೆಣ್ಣೆಯ ದೀಪವನ್ನ ಬೆಳಗಿಸಬೇಕು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಇಷ್ಟವಾದ ಪಾಯಸವನ್ನ ನೈವೇದ್ಯವಾಗಿ ಮಾಡಬೇಕು. ಆ ನೈವೇದ್ಯವನ್ನ ತಪ್ಪದೆ ಸ್ವೀಕರಿಸಬೇಕು. ದೇವಸೇನಾ ವಲ್ಲಿನಾಥ ಸಮೇತನಾದ ಸುಬ್ರಹ್ಮಣ್ಯನನ್ನ ನಾವು ಹೆಚ್ಚಾಗಿ ತಮಿಳುನಾಡಿನಲ್ಲಿ ಹಾಗೂ ಕರ್ನಾಟಕದಲ್ಲಿ ಹೆಚ್ಚು ಹೆಚ್ಚು ದೇವಸ್ಥಾನಗಳನ್ನ ನೋಡಬಹುದು. ಮುಖ್ಯವಾಗಿ ಕುಕ್ಕಿ ಸುಬ್ರಹ್ಮಣ್ಯ ಹಾಗೂ ಪಳನಿ, ಈ ಕ್ಷೇತ್ರಗಳು ಪರಮ ಪವಿತ್ರವಾದ ಸುಬ್ರಹ್ಮಣ್ಯನ ಕ್ಷೇತ್ರಗಳೆಂದು ಭಕ್ತಾದಿಗಳು ತಂಡೋಪತಂಡವಾಗಿ ದರ್ಶಿಸಿಕೊಳ್ಳುತ್ತಾರೆ. ಇನ್ನು ಮುಖ್ಯವಾಗಿ ಮಹಿಳೆಯರು ಸುಬ್ರಹ್ಮಣ್ಯನನ್ನ ಪೂಜಿಸಿಕೊಂಡು ಹುತ್ತಿಗೆ ಹೋಗಿ ಹಾಲೆರೆದು ಸುಬ್ರಹ್ಮಣ್ಯನ ಉಪವಾಸ ವ್ರತವನ್ನ ಕೈಗೊಂಡ್ರೆ ಸಂತಾನ ಭಾಗ್ಯ ಒದಗಿ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಇನ್ನು ಸುಬ್ರಹ್ಮಣ್ಯನ ಪೂಜೆ ಮಾಡಿಕೊಂಡ ಮೇಲೆ ಸಾಧ್ಯವಾದಷ್ಟು ಯಥಾನ ಶಕ್ತಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ಹತ್ತಿರ ಇರುವ ದೇವಾಲಯಕ್ಕೆ ಹೋಗಿ ಜೋಡಿ ನಾಗದೇವತೆಗಳನ್ನ ಇಲ್ಲವೇ ಐದು ಮುಖವುಳ್ಳ ನಾಗದೇವತೆಯ ಪೂಜೆಯನ್ನ ಮಾಡಿಕೊಳ್ಳಬೇಕು. ಅದಕ್ಕೆ ಹಾಲೆರೆದು ಕುಂಕುಮ ಅರಿಶಿನ ಹೂಗಳನ್ನ ಮುಡಿಸಿ ಆರಾಧಿಸಿಕೊಳ್ಳಬೇಕು. ಇನ್ನು ಹೀಗೆ ಮಾಡೋದ್ರಿಂದ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಜಾತಕ ರೂಪವಾಗಿ ಇರುವಂತಹ ಸರ್ಪ ದೋಷಗಳು, ಮಾನಸಿಕ ರುಗ್ಮತೆಗಳು ಕೂಡ ನಿವಾರಣೆಯಾಗಿ ಕಡಿಮೆ ಆಗುತ್ತಾ ಹೋಗುತ್ತವೆ. ಆದ್ದರಿಂದ ವಿಶೇಷವಾದ ಈ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನ ಬಿಡದೆ ಆಚರಿಸಿದರೆ ಸಕಲ ಗ್ರಹ ದೋಷಗಳು ತೊಲಗಿ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಕರ್ಪೂರದಂತೆ ಕರಗಿ ಹೋಗಿ ಸತ್ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳು ಹೇಳುತ್ತಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.